ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಗೇಂದ್ರ. ಮೈಸೂರು March 4 ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ ಇವರ ಸಹಯೋಗದಲ್ಲಿ ಇದೇ March 6 ಕಾಸ್ಮೋಲಜಿ ಶಿಕ್ಷಣ ಮತ್ತು ಸಂಶೋಧನಾ ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ನಡೆಸುವುದರ ಕುರಿತು ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಭವನದ ಶೈಕ್ಷಣಿಕ ಸಭಾಂಗಣದಲ್ಲಿ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಆರ್ ಶಿವಪ್ಪ ಹಾಗೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಅನ್ನಪೂರ್ಣೆ ಸುಬ್ರಹ್ಮಣ್ಯಂ ರವರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತೀಯ ಖಗೋಳ ಭೌತಶಾಸ್ತ್ರ ನಿರ್ದೇಶಕರಾದ ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ರಾಜ ಅರಸ್, ಶ್ರೀಗಿರಿ ವಾರ್ತೆಗಳೇ, ಮೈಸೂರು. ನಾಡಿದ್ದು 6 ಬೆಳಗ್ಗೆ 10 ನಮ್ಮ ಕಾಸ್ಮಾಲಜಿ ಶಿಕ್ಷಣ ಮತ್ತು ತರಬೇತಿ ಕೇಂದ್ರದ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಸೊ ಇದನ್ನು ನಿರ್ಮಲಾ ಸೀತಾರಾಮನ್ ಅವರು ಉದ್ದೇಶಿಸಿಕೊಂಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಬಂದು ವಿ ಆರ್ ಬೀನ್ ಅಸೋಸಿಯೇಟೆಡ್ ವಿತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಸೊ ಅದರ ಡೈರೆಕ್ಟರ್ ಆನ್ಲೈನಲ್ಲಿ ಬಂದಿದ್ದಾರೆ. ಸೊ ಮೇಡಮ್ ಪ್ರೊಫೆಸರ್ ಅನ್ನಪೂರ್ಣಿ ಅಂತ, ಶಿ ಇಸ್ ಆನ್ಲೈನ್. ಸೊ ನಾವು 2 ಸಂಸ್ಥೆಗಳು ಸೇರಿ ನಾಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಸೊ ಇದರ ಉದ್ದೇಶ ಏನು ಅಂದರೆ, ಮೈಸೂರು ವಿಶ್ವವಿದ್ಯಾನಿಲಯ 100 ದಾಟಿದೆ. 100 ದಾಟಿ ಇಲ್ಲಿ ತನಕನೂ ಸುಮಾರು 100,000 ವಿದ್ಯಾರ್ಥಿಗಳು ಇದರಿಂದ ಹೊರಗಡೆ ಹೋಗಿ ಎವ್ರಿ ಇಯರ್ 1 lakh ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಸರ್. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ವಿಜ್ಞಾನದ ಒಂದು ಪ್ರಮೋಷನ್ನ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಜ್ಞಾನದ ಒಂದು ಪ್ರಮೋಷನ್ ಅಂದರೆ ಸೈನ್ಸನ್ನು ಹೆಚ್ಚೆಚ್ಚು ಮಟ್ಟದಲ್ಲಿ ಸ್ಕೂಲ್ ಮಟ್ಟದಲ್ಲಿ ಸಹ ನಾವು ಸಂಚಾರಿ ಪ್ರಯೋಗಾಲಯಗಳನ್ನು ಇಟ್ಕೊಂಡು ಅವ್ರಿಗೆ ಹಳ್ಳಿಲಿರೋ ಶಾಲೆಗಳಿಗೂ ಸಹ ನಾವು ಔಟ್ರೀಚ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಕೇಂದ್ರೀಯ ಆಹಾರ ಸಂಶೋಧನಾಲಯ CFTRI ಮತ್ತು DFRI ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ರಿಸರ್ಚ್ ಮಾಡ್ತಾ ಇದೆ. ಈಗ ಇತ್ತೀಚೆಗೆ ನಾವು 6/3/22 ನಮ್ಮದು ಕಾರ್ಯಕ್ರಮ ಇದೆ. ಇದಕ್ಕಿಂತ 2 ಹಿಂದೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಮತ್ತು DST ಜೊತೆಗೆ ಒಂದು MOU ಮಾಡಿಕೊಂಡ್ವಿ. ಸೊ ಅವ್ರ ಮೂಲಕ ಇಲ್ಲಿ ಒಂದು ಕಾಸ್ಮಾಲಜಿ ಶಿಕ್ಷಣ ಮತ್ತು ಸಂಶೋಧನಾ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ. ಒಂದು ಪ್ಲಾನಿಟೋರಿಯಂ ಅನ್ನೋದು ಪ್ರಾರಂಭ ಆಗ್ತದೆ. ಅದಕ್ಕೆ ವಿಶ್ವವಿದ್ಯಾನಿಲಯ 3 ಜಾಗವನ್ನು ಕೊಟ್ಟಿದ್ದೆ ಚಾಮುಂಡಿ ಬೆಟ್ಟದ ಹತ್ರ. ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿ ಈ ಒಂದು ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಜಂಟಿಯಾಗಿ ವಿಜ್ಞಾನ ಶಿಕ್ಷಣ ಔಟ್ರೀಚ್ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ನಾವು ನಡೆಸ್ಕೊಳ್ತಾ ಬರ್ತಿದ್ದೀವಿ. ಸೊ ಇದು ಈ ಇದನ್ನು ಸಂಸತ್ ಸದಸ್ಯರ ನಿಧಿಯಿಂದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸಹಾಯವನ್ನು ನೀಡಿದ್ದಾರೆ. ಅವರ ಹಣದಲ್ಲಿ ಇದಕ್ಕೆ ಸ್ವಲ್ಪ ಹಣವನ್ನು ನೀಡಿದ್ದಾರೆ. ಸೊ ಇದರ ಬಗ್ಗೆ ಡೀಟೇಲ್ ಟೆಕ್ನಿಕಲ್ ಎಲ್ಲ ನಮ್ಮ ಮೇಡಮ್ ಅನ್ನಪೂರ್ಣ ಅವರು ಹೇಳ್ತಾರೆ. ಸೊ ಇದರಲ್ಲಿ ಇದೊಂದು ಒನ್ ಆಫ್ ದಿ ಇದು ಸ್ಟೇಟ್ ಆಫ್ ಆರ್ಟ್ ಪ್ಲಾನಿಟೋರಿಯಂನ ಪ್ರಾರಂಭ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಮೊದಲನೇದಾಗಿ ಅದ್ರ ಬಗ್ಗೆ ಮಡ್ರಾಸ್ನಲ್ಲಿ ವೀಕ್ಷಣಾಲಯ ಇದೆ, ಬೇರೆ ಬೇರೆ ಕಡೆ ವೀಕ್ಷಣಾಲಯಗಳೇನಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಟೆಕ್ನಾಲಜಿ ಟೆಕ್ನಿಕಲ್ಸ್ ಎಲ್ಲ ಮೇಡಮ್ ಹೇಳ್ತಾರೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು 3 ಜಾಗ ಕೊಟ್ಟಿದ್ದೀವಿ, ಅದರಲ್ಲಿ ನಾಳೆ ಪ್ರಾರಂಭ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಜೊತೆಗೆ ನಮ್ಮ ಬೇರೆ ಬೇರೆ ಅತಿಥಿಗಳು ಗಣ್ಯರು ಬರ್ತಾ ಇದ್ದಾರೆ. ಸೊ SP ಸೋಮಶೇಖರ್ ಅವರು, ನಮ್ಮ ನಮ್ಮ ಒಂದು ಉನ್ನತ ಶಿಕ್ಷಣ ಸಚಿವರು CN ಅಶ್ವಥ್ ನಾರಾಯಣ ಅವರು ಬರ್ತಿದ್ದಾರೆ. ಪ್ರತಾಪ್ ಸಿಂಹ ಅವರು ಇರ್ತಾರೆ, SA ರಾಮದಾಸ್ ಮತ್ತು ನಾಗೇಂದ್ರ ಅವರು ಇರ್ತಾರೆ, ಮತ್ತು KE ವಿಜಯರಾಘವನ್ ಅಂತ ಪ್ರಧಾನಮಂತ್ರಿಗಳಿಗೆ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಅಂದರೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಮತ್ತು KN ವ್ಯಾಸ ಅಂಥೇಳಿ ಅಟಾಮಿಕ್ ಎನರ್ಜಿ ವಿಭಾಗದಿಂದ ಬರ್ತಿದ್ದಾರೆ. ಡಾಕ್ಟರ್ SS ಚಂದ್ರಶೇಖರ್ ಸೆಕ್ರೆಟರಿ ಟು DST ನ್ಯೂಡೆಲ್ಲಿ, ಇವರು ಸಹ ಬರ್ತಿದ್ದಾರೆ. ಮತ್ತು ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅವರು ಸಹ ಇದರ ಕಾರ್ಯಕ್ರಮದಲ್ಲಿರ್ತಾರೆ. ಸೊ ಈ ಕಾರ್ಯಕ್ರಮ ಬೆಳಗ್ಗೆ 10:30-12 ತನಕ ಇರುತ್ತೆ. ನಂತರ ಈ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸೈನ್ಸ್ ಪ್ರೋಗ್ರಾಮ್ ಬಗ್ಗೆ ಒಂದು ಡೆಮೋ ಲೆಕ್ಚರ್ಸನ್ನು ಕೊಡ್ತಾರೆ. ಸೊ ಇಷ್ಟು ವಿಚಾರವನ್ನು ನೀವು ಎಲ್ಲ ಪತ್ರಿಕೆಗಳಲ್ಲಿ ಮತ್ತು TVಗಳಲ್ಲಿ ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಸೊ ತಮಗೇನಾದರೂ ಬೇರೆ ಹೆಚ್ಚಿನ ಕ್ಲಾರಿಫಿಕೇಷನ್ ಇದ್ದರೆ ಮೇಡಮ್ ಅನ್ನಪೂರ್ಣಗೆ ಅದನ್ನು ಜನಗಳಿಗೆ ಹೇಳ್ಕೊಡೋದು 1
ಎರಡನೇಲಿರೋದು ಅಲ್ಲಿ ಬರುವಂಥ ಡೇಟಾನ ಉಪಯೋಗಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಅದ್ರ ಮೇಲೆ ರಿಸರ್ಚನ್ನು ಮಾಡ್ಬೋದು. ಸಮ್ ಆಫ್ ದಿ ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವ್ ಜಾಯಿಂಟ್ ರಿಸರ್ಚ್ ಪ್ರೋಗ್ರಾಮ್ಸ್. ಹೌದು, ಒಂದು ಕೊಲಾಬ್ರೇಷನ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಅನ್ನಕ್ಕಿನ್ನ ಫಸ್ಟ್ ಕೊಲಾಬ್ರೇಷನ್ ಅವ್ರದ್ದೇ. ನಾವು ಜಾಗ ಮಾತ್ರ ನಾವು ಕೊಟ್ಟಿದ್ದೀವಿ. ಇದು ಟೋಟಲಿ ವಿ ಹ್ಯಾವ್ ಗಾಟ್ 40 ಪ್ಲಾನಿಟೋರಿಯಮ್ಸ್ ಮೇಡಮ್ ಸೋ ಫಾರ್. 40 ಪ್ಲಾನಿಟೋರಿಯಂಗಳಿದೆ. ಇದು 41. ಯೂನಿವರ್ಸಿಟಿ ಜೊತೆಗೆ ಸೇರಿ ಮಾಡ್ತಿರೋದು ಇದೇ ಫಸ್ಟು, ಇದೇ ಮೊದಲನೇ ಒಂದು ಪ್ರಯೋಗ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ. ಮತ್ತು ಇದನ್ನ ಈಗ ಎಲ್ಲದನ್ನು ಎಲ್ಲ ಕೆಲವೆಲ್ಲ ಹಳೆ ಹಳೆದಿವೆ, ಈಗ ಅಪ್ಡೇಟೆಡ್ ಹೈ ವಾಟರ್ ಕಾಲ್ ಎಂಡ್ ಇನ್ಸ್ಟ್ರೂಮೆಂಟ್ಸ್ನ ಹಾಕಿದ್ದೆ. ಆರ್ ಪ್ರಿಪೇರಿಂಗ್ ವಾಟರ್ ಕಾಲ್ ಎಕ್ಸಲೆಂಟ್ ಪ್ಲಾನ್. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.